ಪಕ್ಷದ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನು ಕೊಡೋದು ಸರಿಯಲ್ಲ ರಾಜ್ಯಾಧ್ಯಕ್ಷರ ಆಯ್ಕೆ ತಪ್ಪಾಗಿದೆ ಅಂತ ಅನಿಸಿದರೆ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗಿ ಅದನ್ನು ಹೇಳಿಕೆ ಕೊಡುವುದು ಸರಿಯಲ್ಲ ಎಂದು ಶಾಸಕ ಬಸನಗೌಡ ಪಾಟೀಲ್ಗೆ ಯತ್ನಾಳ್ಗೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಕಿವಿ ಮಾತನ್ನ ಹೇಳಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಅವರು ಪದಾಧಿಕಾರಿಗಳ ಪಟ್ಟಿಯಲ್ಲಿ ಯಡಿಯೂರಪ್ಪ ಪರ ಇರುವವರಿಗೆ ಮಾತ್ರ ಸ್ಥಾನ ನೀಡಿದ್ದಾರೆ ಎಂದು ಆ ಎಂಬ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದರು ಯಾರಿಗಾದರೂ ದೂರದ ದೂರದುಮಾನಗಳಿದ್ದರೆ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತುಕತೆ ನಡೆಸಬೇಕು ಅದನ್ನು ಬಿಟ್ಟು ಪಕ್ಷದ ವಿರುದ್ಧ ಮಾತನಾಡಿದರೆ ಬಹಿರಂಗ ಹೇಳಿಕೆ ಕೊಡೋದು ಕೊಡೋದು ಮಾಡಿದರೆ ಒಳ್ಳೆಯದಾಗುವುದಿಲ್ಲ ಬಹಿರಂಗವಾಗಿ ಹೇಳಿಕೆ ಕೊಡುವವರಿಗೆ ನಾನು ಹೇಳುವುದೇನೆಂದರೆ ಬಿಜೆಪಿ ಹಿತ ಕಾಯುವವರು ತಮ್ಮ ಬಹಿರಂಗ ಹೇಳಿಕೆಗಳನ್ನು ಕೊಡುವುದನ್ನು ತಕ್ಷಣ ನಿಲ್ಲಿಸಬೇಕು ಇದು ಸರಿಯಲ್ಲ ಯುವ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡಲು ರಾಷ್ಟ್ರೀಯಾಧ್ಯಕ್ಷರು ವರಿಷ್ಠರು ಪ್ರಧಾನಿಯವರು ಕೂತೆ ಆಯ್ಕೆ ಮಾಡ್ತಾರೆ ಇದು ರಾಷ್ಟ್ರೀಯ ಘಟಕದ ನಿರ್ಣಯ ಆದರೆ ನಿಮಗೆ ಇಲ್ಲಿ ತಪ್ಪಾಗುತ್ತಿದೆ ಇದು ಸರಿಯಾಗಬೇಕೆಂದಿದ್ದರೆ ರಾಷ್ಟ್ರೀಯ ಅಧ್ಯಕ್ಷರ ಭೇಟಿ ಅಥವಾ ರಾಷ್ಟ್ರೀಯ ಪ್ರಮುಖರ ಜೊತೆ ಚರ್ಚೆ ಮಾಡಿ ಕಿವಿ ಮಾತನ್ನು ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿ ಉತ್ತರ ಸಿಗಲ್ಲ ಅನ್ನೋದು ನಮ್ಮ ಮಾತಿನ ಅರ್ಥ ಅಲ್ಲ ನಿಜಕ್ಕೂ ನಿಮ್ಗೆ ಸಮಸ್ಯೆ ಎಲ್ಲಿ ಮಾತಾಡಬೇಕೋ ಮಾತಾಡಿ ಹಾದಿ ಬೀದಿಲಿ ಮಾತಾಡಿದ್ರೆ ಏನ್ ಪ್ರಯೋಜನ ಇದು ಪ್ರಹ್ಲಾದ್ ಜೋಶಿ ಅವರ ಪ್ರಶ್ನೆ ಪ್ರಹ್ಲಾದ್ ಜೋಶಿ ಅವರ ಕಿವಿ ಮಾತು ಪ್ರಹ್ಲಾದ್ ಜೋಶಿ ಅವರ ಆದೇಶ ಏನ್ ಬೇಕಾದ್ರೆ ಯಟ್ನಾಳ್ ಅವರು ಪ್ರಹ್ಲಾದ್ ಜೋಶಿ ಅವರಿಗಿಂತ ಮುಂಚೆ ಕೇಂದ್ರ ಸಚಿವರಾಗಿದ್ದವರು ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಯಟ್ನಾಳ್ ಯತ್ನಾಳ್ ಎಲ್ಲರಿಗಿಂತ ಸೀನಿಯರ್ ಯಡಿಯೂರಪ್ಪನವರು ಇನ್ನೂ ಅಷ್ಟಾಗಿ ಸದ್ದು ಮಾಡಿರಲಿಲ್ಲ ಆಗಲಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ಯತ್ನಾಳವರು ಅವರು ಹೀಗಾಗಿ ಯತ್ನಾಳ್ ನನಗೂ ಎಲ್ಲ ಗೊತ್ತು ಕಣ್ರಿ ಅನ್ನೋ ಲೆಕ್ಕದಲ್ಲಿ ಹಾಗೆ ಹೇಳಂಗಿರಿ ಹೇಳೋ ಕಡೆ ಹೇಳಿ ಅಂತ ಅಲ್ಲೇ ಹೋಗಿ ಹೇಳ್ಬೇಕಂತೇನಿಲ್ಲ ಯತ್ನಾಳ್ ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ ನೀವೇನು ರಾಷ್ಟ್ರೀಯ ನಾಯಕರು ಹೈಕಮಾಂಡು ಮೋದಿ ಅಮಿತ್ ಶಾ ಅವ್ರ ಅಪಾಯಿಂಟ್ಮೆಂಟಿಗೆ ಕಾಯೋ ಅವಶ್ಯಕತೆ ಇಲ್ಲ ಅದೇನು ದಾಖಲೆ ತಗೊಬಂದು ಬಿಡುಗಡೆ ಮಾಡಿ ಡಮಾರ್ ಎಲ್ಲ ಫಿನಿಷ್ ಆಗಿ ಹೋಗುತ್ತೆ ಅಷ್ಟೇ ತಾನೇ ನಿಮಗೂ ಬೇಕಾಗಿರೋದು ಹೀಗಾಗಿ ಒಟ್ಟಿನಲ್ಲಿ ಪ್ರಹ್ಲಾದ್ ಜೋಶಿಯವ್ರು ಕಿವಿ ಮಾತನ್ನು ಹೇಳಿದ್ದಾರೆ